ಪವರ್ ಟಿವಿ ಅಸೆಂಬ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ. ಇವತ್ತು ಪವರ್ ಟಿವಿಯಲ್ಲಿ ಎರಡು ಕ್ಷೇತ್ರಗಳ ಸಮೀಕ್ಷೆ. ಇವತ್ತು ಹೆಬ್ಬಾಳ ಮತ್ತು ದೊಡ್ಡಬಳ್ಳಾಪುರ ಕ್ಷೇತ್ರಗಳ ಸಮೀಕ್ಷೆಯನ್ನು ನಡೆಸಲಾಯಿತು. ಹೆಂಗಿದೆ ಎರಡು ಕ್ಷೇತ್ರಗಳಲ್ಲಿ ಹೆಬ್ಬಾಳ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಟ್ರೆಂಡ್ ಗಮನಿಸೋಣ. ಈಗ ಇನ್ನೇನು ಚುನಾವಣೆ ನಡೆದ್ಬಿಡ್ದಪ್ಪ, ನಾಳೆ ಯಾರು ಗೆಲ್ತಾರೆ? ಮೊದಲಿಗೆ ನಾವು ಗಮನಿಸಬೇಕಾಗಿರೋದು ಹೆಬ್ಬಾಳ. ಏನು ಟ್ರೆಂಡ್ ಇದೆ? ವಾಟ್ ಇಸ್ ದ ಟ್ರೆಂಡ್ ಇನ್ ಹೆಬ್ಬಾಳ? ಬಹಳ ಜನಪ್ರಿಯ ಶಾಸಕರು ಭೈರತಿ ಸುರೇಶ್ ಸ್ಪರ್ಧೆ ಮಾಡಲಿದ್ದಾರೆ ಹೆಬ್ಬಾಳದಿಂದ. ಆ್ಯಸ್ ಯೂಶ್ವಲ್ ಬಿಜೆಪಿ ಅಭ್ಯರ್ಥಿ ಹೆಸರು ಇನ್ನೂ ಘೋಷಣೆ ಆಗಿಲ್ಲ. ಮೊಹಿದ್ ಅಲ್ತಾಫ್ JDSನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹದಿನಾಲ್ಕು ಸಾವಿರದ 430 ಕರೆಗಳು ಬಂದಿದ್ದಾವೆ ನಮಗೆ ಇದುವರೆಗೂ ಕೂಡ ಹೆಬ್ಬಾಳ ಕ್ಷೇತ್ರದಿಂದ. ಬಿಜೆಪಿ 6341 ಮತಗಳನ್ನು ಪಡೆದುಕೊಂಡಿದೆ. ಇಂಟ್ರೆಸ್ಟಿಂಗ್, 44% ಜನರ ಒಲವು ಬಿಜೆಪಿ ಅಭ್ಯರ್ಥಿಯ ಪರ. ಯಾರೂ ಗೊತ್ತಿಲ್ಲ ಅಭ್ಯರ್ಥಿ ಇನ್ನೂ. ಕಾಂಗ್ರೆಸ್ 6877, 48% ಕಾಂಗ್ರೆಸ್ ಪರ ಒಲವು, ಅಂದರೆ ಭೈರತಿ ಸುರೇಶ್ ಅವರ ಪರ ಒಲವು. JDS 1018 ಮತಗಳನ್ನು ಮಾತ್ರ ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಯಿತು, 7%. ಇತರ ಅಭ್ಯರ್ಥಿಗಳ ಪರ 194 ಮತಗಳು ಬಂದವು. ಒಂದರಷ್ಟು ಮತದಾರರ ಒಲವು ಬೇರೆ ಬೇರೆ ಅಭ್ಯರ್ಥಿಗಳ ಪರ. ಕಾಂಗ್ರೆಸ್ ಈಸ್ ಲೀಡಿಂಗ್ ಇನ್ ಹೆಬ್ಬಾಳ. ಭೈರತಿ ಸುರೇಶ್ ಅವರಿಗೇನೆ ಮೊದಲ ಬಿ ಫಾರಂ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲಿ. ಹೆಬ್ಬಾಳ ಕ್ಷೇತ್ರದ ನಮ್ಮ ಸರ್ವೆಯಲ್ಲಿ ಕೂಡ ಭೈರತಿ ಸುರೇಶ್ ಅವರೇ ಮೊದಲಿಗರಾಗಿದ್ದಾರೆ. ಹೀ ಈಸ್ ಲೀಡಿಂಗ್. ಅವರ ಪರ ಮತದಾರರು ಬಹಳ ದೊಡ್ಡ ಮಟ್ಟದ ಒಲವನ್ನು ತೋರಿಸಿದ್ದಾರೆ. ಈ ಸಲದ ಚುನಾವಣೆಯಲ್ಲೂ ಕೂಡ ಅವರದ್ದೇ ಜಯಭೇರಿ. ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವರ ಸರಳತೆಯ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಹೆಬ್ಬಾಳದಲ್ಲಿ ಇಟ್ ಈಸ್ ಆಲ್ ದಿ ವೇ ಭೈರತಿ ಸುರೇಶ್. 44% BJP, 48% ಕಾಂಗ್ರೆಸ್, 7% JDS, 1% ಅದರ್ಸ್.